ಹಲೋ, ವೆಲ್ಕಮ್ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಐ ಎಸ್ ಪ್ಲೀನ್ಸ್ 2024 ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಎಕನಾಮಿಕ್ಸ್, ಜನರಲ್ ಸೈನ್ಸ್ ಹಾಗೂ EVS ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು, ಮತ್ತು ಈ ಪರೀಕ್ಷೆಯಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಿರುವ ಸಬ್ಜೆಕ್ಟು ಇದೆ, ದ ಪೊಲಿಟಿ ಆ್ಯಂಡ್ IR, ಇಂಟರ್ನ್ಯಾಷನಲ್ ರಿಲೇಷನ್ಸು ಹಾಗೂ ಪೊಲಿಟಿ ಕ್ವೆಶನ್ಸು. ಸೊ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಕ್ವೆಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ, ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಪೊಲಿಟಿ ಕ್ವೆಶನ್ಸ್ಗಳು ತುಂಬ ಕೇಳಿದ್ದೇನೆ ನಾನು, ಇದನ್ನು ಒಂದು ಅಥವಾ ಎರಡು ಮೂರು ವಿಡಿಯೋದಲ್ಲಿ ಮುಗಿಸ್ತಾ ಹೋಗ್ತೀನಿ ಪೊಲಿಟಿ ಕ್ವೆಶನ್ಸ್ಗಳನ್ನ. ಒಂದು ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು IAS ಪ್ಲೇನ್ಸಲ್ಲಿ ಕೇಳಿರುವಂತಹ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಮೊದಲೇ ಪ್ರಶ್ನೆ ಇಲ್ಲ, 53 ಸ್ಟಾರ್ಟ್ ಆಗುತ್ತೆ. ಸೊ ಏನಂತ ನೋಡುವಾಗ, ವಿತ್ ರೆಫರೆನ್ಸ್ ಟು ದ ಸ್ಪೀಕರ್ ಆಫ್ ದ ಲೋಕಸಭಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ವೈಲ್ ಎನಿ ರೆಸೊಲ್ಯೂಷನ್ ಫಾರ್ ದ ರಿಮೂವಲ್ ಆಫ್ ದ ಸ್ಪೀಕರ್ ಆಫ್ ದ ಲೋಕಸಭಾ ಈಸ್ ಅಂಡರ್ ದ ಕನ್ಸಿಡರೇಷನ್, ಫಸ್ಟ್ ಸ್ಟೇಟ್ಮೆಂಟ್, ಹಿ ಅಥವಾ ಶಿ ಶಲ್ ನಾಟ್ ಪ್ರೆಸೈಡ್, ಹಿ ಆರ್ ಶಿ ಶಲ್ ನಾಟ್ ಹ್ಯಾವ್ ದ ರೈಟ್ ಟು ಸ್ಪೀಕ್, ಈ ಥರ್ಡ್ ಸ್ಟೇಟ್ಮೆಂಟು, ಹಿ ಶಿ ಶಲ್ ನಾಟ್ ಬಿ ಎಂಟೈಟಲ್ಡ್ ಟು ವೋಟ್ ಆನ್ ದ ರೆಸೊಲ್ಯೂಷನ್ ಆಫ್ ದ ಫಸ್ಟ್ ಇನ್ಸ್ಟೆನ್ಸ್ ಅಂತ ಇದೆ. ಸೊ ಏನಿಲ್ಲ, ಇದು ಒಂದು ಲೋಕಸಭೆಯ ಸ್ಪೀಕರ್ ಬಗ್ಗೆ ಪ್ರಶ್ನೆಗಳನ್ನು ನಾನು ಹಲವಾರು ಒಂದು ಪೊಲಿಟಿ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ಮೇಲೆ ಆ ಒಂದು ಲೋಕಸಭೆ ಸ್ಪೀಕರ್ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲಿ ಅದೇ ಪ್ರಶ್ನೆ ಇದೆ, ಏನೆಲ್ಲ ಒಬ್ಬ ಲೋಕಸಭೆ ಸ್ಪೀಕರನ್ನು ನಾವು ಒಂದು ಪದಚ್ಯುತಗೊಳಿಸ್ಬೇಕಾದ ಒಂದು ನಿರ್ಣಯವನ್ನು ಕೈಗೊಂಡಾಗ, ಆ ಒಂದು ಪದಚ್ಯುತ ನಿರ್ಣಯವನ್ನು ಕೈಗೊಂಡಾಗ ಈ ಕೆಳಗಿನ ಯಾವ ಪರಿಗಣನೆ ಮಾಡ್ಕೊಳ್ಳೋದಾದರೆ ಯಾವ ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದೇನಷ್ಟೇ. ಓಕೆ, ಸೊ ಮೊದಲನೇ ಸ್ಟೇಟ್ಮೆಂಟು, ಎರಡನೇ ಸ್ಟೇಟ್ಮೆಂಟು, ಮೂರನೇ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಲೋಕಸಭೆಯ ಒಂದು ಸ್ಪೀಕರ್ನ ಪದಚ್ಯುತಗೊಳಿಸುವಂಥ ಅನುಚ್ಛೇದದ ಬಗ್ಗೆ ಇನ್ ಡೀಟೇಲ್ ತಿಳ್ಕೋಬೇಕಾಗುತ್ತೆ. ಸೊ ಅದು ಯಾವ ಅನುಚ್ಛೇದ ಹೇಳುತ್ತೆ, ಯಾವ ಅನುಚ್ಛೇದ ಏನೇನು ಹೇಳುತ್ತೆ ಅನ್ನೋದನ್ನು ನೋಡುವಾಗ ಮೊದಲಿಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ನಾವು ನೋಡುವಾಗ ಅನುಚ್ಛೇದ 94 ನೋಡಬೇಕಾಗುತ್ತೆ. ಸೊ ಅದು 94 ಏನು ಹೇಳುತ್ತೆ, ಒಬ್ಬ ಲೋಕಸಭೆಯ ಅಧ್ಯಕ್ಷನ ಅಂದರೆ ಲೋಕಸಭೆಯ ಸ್ಪೀಕರ್. ಓಕೆ, ಲೋಕಸಭೆಯ ಅಧ್ಯಕ್ಷನ ಅಂದರೆ ಒಂದೇ, ಲೋಕಸಭೆ ಸ್ಪೀಕರ್ ಅಂದರೆ ಮತ್ತು ಉಪಾಧ್ಯಕ್ಷನು ಪದಗಳನ್ನು ಖಾಲಿ ಮಾಡುವುದು, ಅವುಗಳಿಗೆ ರಾಜೀನಾಮೆ ನೀಡುವುದು ಮತ್ತು ಆ ಪದಗಳಿಂದ ಅವರನ್ನು ತೆಗೆದುಹಾಕುವುದು, ಇದು 94 ಅನುಚ್ಛೇದ ಹೇಳುತ್ತೆ. ಈ ಅನುಚ್ಛೇದ ಅನುಸಾರನೇ ಏನು ಮಾಡ್ತಾರೆ, ಲೋಕಸಭೆಯ ಸ್ಪೀಕರನ್ನು ಪದಚ್ಯುತಿಯನ್ನು ಗೊಳಿಸೋದ್ರ ಬಗ್ಗೆ ಡೀಟೇಲಾಗಿ ಅನುಚ್ಛೇದ ಪ್ರಕಾರನೇ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಅನುಚ್ಛೇದ ಬರುತ್ತೆ ಇದಕ್ಕೆ, ಈ ಪಹರೆಡೆಡ್ ಅನುಚ್ಛೇದ 96 ಹೇಳುತ್ತೆ, ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಪದದಿಂದ ತೆಗೆದುಹಾಕುವ ನಿರ್ಣಯವು ಪರ್ಯಾಲೋಚನೆಯಲ್ಲಿರುವಾಗ ಅವನು ಅಧ್ಯಕ್ಷತೆ ವಹಿಸತಕ್ಕದ್ದಲ್ಲ. ನೋಡಿ, 94 96 ನಾವು ಪರಿಚ್ಛೇದವನ್ನು ನೋಡುವಾಗ 94 ಪರಿಚ್ಛೇದ ಏನು ಹೇಳುತ್ತೆ, ಅವರ ಪದಚ್ಯುತಿ ಬಗ್ಗೆ ಡೀಟೇಲಾಗಿ ಹೇಳುತ್ತೆ. ಸೊ 96 ಪರಿಚ್ಛೇದ ಏನಿರುತ್ತೆ, ಅವರನ್ನು ತೆಗೆದುಹಾಕುವಂಥ ಸಂದರ್ಭದಲ್ಲಿ, ಅವರನ್ನು ತೆಗೆದುಹಾಕುವ ನಿರ್ಣಯವನ್ನು ಪರ್ಯಾಲೋಚನೆಯಲ್ಲಿರುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಆ ಒಂದು ಲೋಕಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕದ್ದಲ್ಲ. ಸೊ ಇದೇ ಫಸ್ಟ್ನೇ ಸ್ಟೇಟ್ಮೆಂಟ್ ಕೇಳಿದೆ. ಏನಂತ ಕೇಳಿದೇನೆ, ಅವರು ಅವಳು ಅಧ್ಯಕ್ಷತೆ ವಹಿಸಬಾರದು ಅಂತಿದೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಇದೆ, ಅವರು ಅಧ್ಯಕ್ಷ ಸ್ಥಾನ ವಹಿಸಬಾರದು. ಸೊ ಆ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿಯಾಗುತ್ತೆ. ನೋಡ್ತಾ ಹೋಗೋದಾದರೆ ಮೊದಲೇ ಸ್ಟೇಟ್ಮೆಂಟ್ ಏನಿದ್ದ ನೋಡಿದಾದ್ರೆ, ಸೊ ಏನಿದೆ, ಹೀ ಶಲ್ ನಾಟ್ ಬಿ ಪ್ರೆಸೈಡ್, ಖಂಡಿತ ಅವರು ಅಥವಾ ಅವಳು ಲೋಕಸಭೆ ಅಧ್ಯಕ್ಷರು ಗಂಡ್ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳು, ಅವರು ಅಧ್ಯಕ್ಷತೆ ವಹಿಸಬಾರ್ದು. ಈ ಸ್ಟೇಟ್ಮೆಂಟ್ ಸರಿ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಹೀ ಶಲ್ ನಾಟ್ ಹ್ಯಾವ್ ದ ರೈಟ್ ಟು ಸ್ಪೀಕ್, ಇದು ತಪ್ಪಿದು. ಯಾಕೆಂದರೆ ಅವರು ಮಾತನಾಡುವ ಹಕ್ಕನ್ನು ಹೊಂದಿರುವುದಿಲ್ಲ ಅಂದರೆ ಖಂಡಿತ ಇದು ತಪ್ಪು. ಒಬ್ಬ ಅವರು ಲೋಕಸಭೆ ಸ್ಪೀಕರ್ ಆಗಿದ್ದ ಮುಂಚೆ ಒಬ್ಬ ಅವರು ಒಂದು MP ಆಗಿರ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಅವರು ಮಾತನಾಡುವ ಹಕ್ಕನ್ನು ಖಂಡಿತ ಹೊಂದಿರ್ತಾರೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಹೀ ಅಥವಾ ಶಿ ಶಲ್ ನಾಟ್ ಬಿ ಎಂಟೈಟಲ್ಡ್ ಟು ವೋಟ್ ಆನ್ ದ ರೆಸೊಲ್ಯೂಷನ್ ಆಫ್ ದ ಫಸ್ಟ್ ಇನ್ಸ್ಟೆನ್ಸ್. ಅಂದರೆ ಅವರ ಬಗ್ಗೆ ಒಂದು ನಿರ್ಣಯವನ್ನು, ಅವರ ಒಂದು ನಿರ್ಣಯ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅಥವಾ ಅವರು ಒಂದು ಮೊದಲ ಒಂದು ನಿರ್ಣಯ ಅಧಿವೇಶನದ ಅಥವಾ ಒಂದು ನಿರ್ಣಯ ಕೊಡುವ ಸಂದರ್ಭದಲ್ಲಿ ಅವರು ಮತ ಚಲಾಯಿಸುವಂಥ ಹಕ್ಕನ್ನು ಹೊಂದಿರುವುದಿಲ್ಲ. ಖಂಡಿತ ಅವರು ಮತ ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾರೆ, ಯಾಕಂದರೆ ಅವರು ಒಬ್ಬ MP ಆಗಿರೋದ್ರಿಂದ ಅವರು ಮತ ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾರೆ. ಸೊ ಈ ಸ್ಟೇಟ್ಮೆಂಟು ರಾಂಗ್. ಸೊ ಖಂಡಿತ 96 ಅನುಚ್ಛೇದ ಅನುಸಾರ ಅವರು ಯಾವುದೇ ಕಾರಣಕ್ಕೂ ಅವರ ಒಂದು ಪದಚ್ಯುತಿಗೊಳಿಸುವಂತಹ ಒಂದು ನಿರ್ಣಯ ಸಂದರ್ಭದ ತೆಗೆದ ನಿರ್ಣಯದಲ್ಲಿ ಏನಾದರೂ ಅವರು ಕೈಗೊಳ್ತಾ ಇದ್ದಾರೆಂದರೆ ಆ ಟೈಮಲ್ಲಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಬಾರ್ದು. ಸೊ ಈ ಸ್ಟೇಟ್ಮೆಂಟ್ ಮಾತ್ರ ಸರಿ. ಸೊ ಒಂದನೇ ಸ್ಟೇಟ್ಮೆಂಟ್ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇರೋದ್ರಿಂದ ಒಂದನೇದಷ್ಟೇ, ಓನ್ಲಿ ಒನ್ ಓನ್ಲಿ. ನೆಕ್ಸ್ಟ್ 54 ಕ್ವೆಶನ್ಸ್ ನೋಡೋಣ.
ಈ 54ನೇ ಕ್ವಶನ್ ಸಹ ರಿಲೇಟೆಡ್ ಟು ಏನು ಪೊಲಿಟಿಕ್ ಕ್ವಶನ್ ಇದು. ಸೊ ಈ ಕ್ವಶನ್ ಏನು ಹೇಳುತ್ತೆ ಅಂತ ಇನ್ ಡೀಟೇಲ್ ಆಗಿ ನೋಡೋದಾದರೆ, ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾರ್ಲಿಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯನ್ ಪಾರ್ಲಿಮೆಂಟ್ ಭಾರತ ಸಂಸತ್ತಿಗೆ ಸಂಬಂಧಪಟ್ಟಂತಹ ಅಥವಾ ಭಾರತ ಸಂಸತ್ತನ್ನು ಉಲ್ಲೇಖಿಸಿ ಸಂಬಂಧಪಟ್ಟ ಸರಿಯಾದ ಹೇಳಿಕೆಗಳು. ಮೊದಲನೇದೇನಿದೆ, ಎ ಬಿಲ್ ಪೆಂಡಿಂಗ್ ಇನ್ ದ ಲೋಕಸಭಾ ಲ್ಯಾಪ್ಸಸ್ ಆನ್ ಇಟ್ಸ್ ಡಿಸೊಲ್ಯೂಷನ್. ಎರಡನೇ ಸ್ಟೇಟ್ಮೆಂಟು, ಎ ಬಿಲ್ ಪಾಸ್ಡ್ ಬೈ ದ ಲೋಕಸಭಾ ಆ್ಯಂಡ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಲ್ಯಾಪ್ಸಸ್ ಆನ್ ದ ಡೆಸೊಲ್ಯೂಷನ್ ಆಫ್ ದ ಲೋಕಸಭಾ. ಮೂರನೇ ಸ್ಟೇಟ್ಮೆಂಟ್ ನೋಡಿದ್ರೆ, ಎ ಬಿಲ್ ಇನ್ ರಿಗಾರ್ಡ್ ಟು ದ ವಿಚ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಟಿಫೈಡ್ ಈಸ್ ಹರ್ ಅಥವಾ ಈಸ್ ಅಥವಾ ಹರ್ ಇಂಟೆನ್ಷನ್ ಟು ದ ಸಮನ್ ದ ಹೌಸ್ ಟು ಎ ಜಾಯಿಂಟ್ ಸಿಟ್ಟಿಂಗ್ ಲ್ಯಾಪ್ಸಸ್ ಆನ್ ದ ಡೆಸೊಲ್ಯೂಷನ್ ಆಫ್ ದ ಲೋಕಸಭಾ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬವ್ ಈಸ್ ಆರ್ ಕರೆಕ್ಟ್? ಸೊ ಈ ಕ್ವಶನ್ ನಾವು ನೋಡುವಾಗ ನಾವು ಇದನ್ನು ಇನ್ ಡೀಟೇಲ್ ಆಗಿ ನೋಡುವಾಗ ಮತ್ತೆ ಇದಕ್ಕೆ ನಾವು ಅನುಚ್ಛೇದಗಳನ್ನು ನೋಡಬೇಕಾಗುತ್ತೆ. 107ನೇ ಅನುಚ್ಛೇದ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳುತ್ತೆ. ಅದು ಏನಂತ ನೋಡುವುದನ್ನು ನೋಡೋಣ. 107ನೇ ಅನುಚ್ಛೇದ ಏನು ಹೇಳುತ್ತೆ? ಸೊ ವಿಧೇಯಕಗಳ ಮಂಡನೆಗೆ ಮತ್ತು ಅಂಗೀಕಾರಕ್ಕೆ ಸಂಬಂಧಿಸಿದಪಟ್ಟಂತಹ ಉಪಬಂಧಗಳ ಬಗ್ಗೆ ಹೇಳುತ್ತೆ. ಸೊ ಈ ಉಪಬಂಧಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿರೋದು. ಸ್ವಲ್ಪ ಈ ಉಪಬಂಧನ ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು. ಮೊದಲು ಉಪಬಂಧದಲ್ಲಿ ಏನು ಹೇಳುತ್ತೆ, ಉಪಬಂಧ ಏನು ಹೇಳುತ್ತೆ? ಸೊ ಮೊದಲು ಉಪಬಂಧ ಏನು ಹೇಳುತ್ತೆ, ಧನ ವಿಧೇಯಕಗಳಿಗೆ ಮತ್ತು ಇತರ ಹಣಕಾಸು ವಿಧೇಯಕಗಳಿಗೆ ಸಂಬಂಧಪಟ್ಟಂತೆ 109ನೇ ಮತ್ತು 117ನೇ ಅನುಚ್ಛೇದಗಳ ಉಪಬಂಧಗಳಿಗೆ ಒಳಪಟ್ಟು ಯಾವುದೇ ವಿಧೇಯಕಗಳನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಥಮತಃ ಮಂಡಿಸಬಹುದು ಅಂತ ಹೇಳುತ್ತೆ. ಓಕೆ, ಇನ್ನು ಎರಡನೇದೇನು ಹೇಳುತ್ತೆ ನೋಡಿ, ಇದೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿದ್ದ 108, 109ನೇ ಅನುಚ್ಛೇದಗಳ ಉಪಬಂಧಗಳು ಒಳಪಟ್ಟು ಉಭಯ ಸದನಗಳು ಒಂದು ವಿಧೇಯಕವನ್ನು ತಿದ್ದುಪಡಿ ಇಲ್ಲದೆ ಅಥವಾ ಸಂಸತ್ತಿನ ಉಭಯ ಸದನಗಳ ಒಪ್ಪಿರುವಂಥ ತಿದ್ದುಪಡಿಗಳ ಸಹಿತವಾಗಿ ಮಾತ್ರವೇ ಒಪ್ಪಿಕೊಂಡಿರೋ ಹೊರತು ಅದನ್ನು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸುವುದಾಗಿ ಭಾವಿಸತಕ್ಕದ್ದಲ್ಲ ಅಂತ ಹೇಳುತ್ತೆ. ಓಕೆ, ಈ ಕ್ವಶನ್ ರಿಲೇಟೆಡ್ ಆಗಿ ಬಂದಿರೋದು ಯಾವುದಪ್ಪ ಅನ್ನೋದಾದರೆ, ಇದು ಮೂರನೇ ನೋಡಿ ಉಪಬಂಧ, ಮೂರನೇ ಉಪದ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ರಿಲೇಟೆಡ್ ಆಗಿದೆ. ಅದೇ ಡಿಟೇಲ್ ನೋಡಿ, ಸಂಸತ್ತಿನಲ್ಲಿ ಇತ್ಯರ್ಥದಲ್ಲಿರುವ ಯಾವುದೇ ವಿಧೇಯಕವು ಇತ್ಯರ್ಥದಲ್ಲಿದೆ, ಯಾವುದೇ ವಿಧೇಯಕ ಇರ್ಬೋದು, ಸದನಗಳ ಅಧಿವೇಶನವನ್ನು ಮುಕ್ತಾಯಗೊಳಿಸಿದ ಕಾರಣದಿಂದ ಅಂತ್ಯಗೊಳ್ಳತಕ್ಕದ್ದಲ್ಲ. ಈ ಕ್ವಶನ್ನ ಕಳೆದ 2016 ಯು ಪಿ ಎಸ್ ಸಿಯಲ್ಲಿ ಸಹ ಕೇಳಿದ್ದೇನೆ, ಬಟ್ ಈ ಸ್ಟೇಟ್ಮೆಂಟ್ ಇಲ್ಲಿ ಕೇಳಿಲ್ಲ, ಇಲ್ಲಿ ಬೇರೆ ಸ್ಟೇಟ್ಮೆಂಟ್ ಕೇಳಿದ್ದೇನೆ. ಇದು ಇಂಪಾರ್ಟೆಂಟ್ ನೋಡಿ, ಸಂಸತ್ತಿನಲ್ಲಿ ಇತ್ಯರ್ಥದಲ್ಲಿರುವ ಯಾವುದೇ ವಿಧೇಯಕವು ಸದನಗಳ ಅಧಿವೇಶನಗಳನ್ನು ಮುಕ್ತಾಯಗೊಳಿಸಿದ ಕಾರಣದಿಂದ ಅಂತ್ಯಗೊಳ್ಳತಕ್ಕದ್ದಲ್ಲ. ಸದನ ಮುಗಿದೋಗ್ಬಿಟ್ಟಿದೆ, ಅಧಿವೇಶನ ಮುಗಿದೋಗ್ಬಿಟ್ಟಿದೆ, ಬಟ್ ಅದು ಇತ್ಯರ್ಥ ಇದೆ ನಿಮ್ಮದೇ, ಸೊ ಅದು ಮುಗಿದೋಯ್ತು ಅಂತ ಅಲ್ಲ ಈ ಸ್ಟೇಟ್ಮೆಂಟು. ಓಕೆ, ನೆಕ್ಸ್ಟ್ ಈ ಎಕ್ಸಾಮಲ್ಲಿ ಕೇಳಿರೋ ಸ್ಟೇಟ್ಮೆಂಟ್ ನೋಡೋದಾದರೆ ಏನು ಕೇಳಿದ್ದೀನಿ, ಇಲ್ಲಿ ಕೊಟ್ಟಿದ್ದೆ ನೋಡೋದು. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಇದೇ ಸ್ಟೇಟ್ಮೆಂಟ್ ನೋಡಿ, ಲೋಕಸಭೆಯಿಂದ ಅಂಗೀಕೃತವಲ್ಲದ ಆದರೆ ರಾಜ್ಯಸಭೆಯಲ್ಲಿ ಇತ್ಯರ್ಥದಲ್ಲಿರುವ ವಿಧೇಯಕವು ಲೋಕಸಭೆ ವಿಸರ್ಜನೆಯಿಂದ ಅಂತ್ಯಗೊಳ್ಳತಕ್ಕದ್ದಲ್ಲ. ಇಲ್ಲಿ ನೋಡಿ, ಇದು ಲೋಕಸಭೆಯಲ್ಲಿ ಮಾತ್ರ ಅಂಗೀಕೃತವಾಗಿಲ್ಲ, ಬಟ್ ರಾಜ್ಯಸಭೆಯಲ್ಲಿ ಇತ್ಯರ್ಥದಲ್ಲಿದೆ. ಹಾಗಂತೇಳಿ ಅದು ಲೋಕಸಭಾ ವಿಸರ್ಜನೆಯಿಂದ ಆ ಒಂದು ಏನು ವಿಧೇಯಕ ಅಂತ್ಯಗೊಳ್ಳತಕ್ಕದ್ದಲ್ಲ. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಸಹ ಕಳೆದ ಯು ಪಿ ಎಸ್ ಅಲ್ಲಿ ಕೇಳಿದ್ದ. ಓಕೆ, ಇಲ್ಲಿ ಎಕ್ಸಾಮಲ್ಲಿ ಕೊಟ್ಟಿರೋದು ಈ ಉಪಬಂಧ, ಈ ಉಪಬಂಧನ ಒಂದು ಸ್ಟೇಟ್ಮೆಂಟಲ್ಲಿದೆ, ಅಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ, ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದಾರೆ, ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿರುವ ಅಥವಾ ಲೋಕಸಭೆಯಲ್ಲಿ ಇನ್ನು ಬಾಕಿ ಇದೆ, ಅದು ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿರುವ ಅಥವಾ ಲೋಕಸಭೆಯಿಂದ ಅಂಗೀಕೃತವಾಗಿದೆ. ಒಂದು ಇತ್ಯರ್ಥದಲ್ಲಿರ್ಬೋದು ಅಥವಾ ಅಂಗೀಕೃತವಾಗಿರ್ಬೋದು. ರಾಜ್ಯಸಭೆಯಲ್ಲಿ ಇತ್ಯರ್ಥದಲ್ಲಿರುವ, ಆದರೆ ಅದು ರಾಜ್ಯಸಭೆಯಲ್ಲಿ ಮಾತ್ರ ಇತ್ಯರ್ಥದಲ್ಲಿದೆ ಏನು, ಸೊ ವಿಧೇಯಕವು ಲೋಕಸಭೆ ವಿಸರ್ಜನೆಯಿಂದಾಗಿ ಏನಾಗುತ್ತೆ, ಅದು 108ನೇ ಅನುಚ್ಛೇದ ಉಪಬಂಧಗೊಳಪಟ್ಟು ಅಂತ್ಯಗೊಳ್ಳುತ್ತೆ. ಇಲ್ಲಿ ಕೇಳಿರೋ ಕ್ವಶನ್ ಇದೆ, ಒಂದು ಉಪಬಂಧನ ಎರಡು ಥರ ಕೇಳಿದೆ ನಾನು, ಮೂರು ಸ್ಟೇಟ್ಮೆಂಟಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಏನು ಕೇಳಿದ್ದಾನೆ ಅಂತ ನೋಡೋಣ. ಮೊದಲು ಕನ್ನಡ ನೋಡ್ಕೊಳ್ಳಿ, ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿರೋ, ಲೋಕಸಭೆಯಲ್ಲಿ ಬಾಕಿ ಇರುವ ಅಥವಾ ಲೋಕಸಭೆಯಲ್ಲಿ ಅಂಗೀಕೃತವಾಗಿ ರಾಜ್ಯಸಭೆಯಲ್ಲಿ ಇತ್ಯರ್ಥದಲ್ಲಿರುವ ವಿಧೇಯಕವು ಲೋಕಸಭೆ ವಿಸರ್ಜನೆಯಿಂದಾಗಿ 108ನೇ ಅನುಚ್ಛೇದದ ಉಪಬಂಧಗೊಳಪಟ್ಟು ಅಂತ್ಯಗೊಳ್ಳತಕ್ಕದ್ದಲ್ಲ ಅಂತ ಹೇಳಿದೆ. ಕ್ವಶನ್ ನೋಡೋದಾದರೆ ಇಲ್ಲಿದೆ ನೋಡಿ, ಎ ಬಿಲ್ ಪೆಂಡಿಂಗ್ ಇನ್ ಲೋಕಸಭಾ ಲ್ಯಾಪ್ಸ್ ಆನ್ ಇಟ್ಸ್ ರೆಸೊಲ್ಯೂಷನ್. ಅಂದರೆ ಆ ಬಿಲ್ಲು ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿದೆ, ಅದು ಏನಾಗುತ್ತೆ, ಬಾಕಿ ಇರೋ ಮಸೂದೆ ಲೋಕಸಭೆ ವಿಸರ್ಜನೆಯಿಂದ ಅದೇನಾಗುತ್ತೆ, ಅಂತ್ಯವಾಗುತ್ತೆ. ಖಂಡಿತ ಈ ಸ್ಟೇಟ್ಮೆಂಟ್ ಸರಿ, ಲೋಕಸಭೆಯಲ್ಲಿ ಇತ್ಯರ್ಥದಲ್ಲಿದ್ದು
ಅಥವಾ ಅಂಗೀಕೃತವಾಗಿದ್ದರೂ ಕೂಡ ಲೋಕಸಭೆ ಇತ್ಯರ್ಥದಲ್ಲಿದ್ದು ಅಂಗೀಕೃತವಾಗಿದ್ದರೂ ಕೂಡ ಒಂದು ವೇಳೆ ರಾಜ್ಯಸಭೆಯಲ್ಲಿ ಅದೇನು ಬಾಕಿ ಇದ್ದರೂ ಸಹ ಲೋಕಸಭೆ ವಿಸರ್ಜನೆ ಆದರೆ ಖಂಡಿತ ಆ ಮಸೂದೆ ಏನಾಗುತ್ತೆ ಅಂತೆ ಒಳಪಡುತ್ತೆ. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟಲ್ಲಿ ಫಸ್ಟ್ ಏನಿದೆ ಲೋಕಸಭೆಯಲ್ಲಿ ಪೆಂಡಿಂಗ್ ಇದೆ ಅಂದರೆ ಬಾಕಿ ಇದೆ ಅಥವಾ ಇತ್ಯರ್ಥದಲ್ಲಿದೆ. ಸೊ ಈ ಬಿಲ್ ಪೆಂಡಿಂಗ್ ಇಂದ ಲೋಕಸಭಾ ಲ್ಯಾಪ್ಸ್ ಆನ್ ಇಟ್ ರೆಸೊಲ್ಯೂಷನ್ ಖಂಡಿತ ಲೋಕಸಭೆ ವಿಸರ್ಜನೆ ಆದರೆ ಬಾಕಿ ಇರುವಂಥ ಇತ್ಯರ್ಥದಲ್ಲಿರುವಂಥ ಮಸೂದೆ ಸಹ ಏನಾಗುತ್ತೆ ಅಂತ್ಯ ಆಗುತ್ತೆ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಸರಿ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಎ ಬಿಲ್ ಪಾಸ್ಡ್ ಬೈ ಲೋಕಸಭಾ ಆ್ಯಂಡ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಲ್ಯಾಪ್ಸಸ್ ಆನ್ ದ ರೆಸೊಲ್ಯೂಷನ್ ಆಫ್ ದ ಲೋಕಸಭಾ. ನಾನು ಹೇಳಿದ್ನಲ್ಲ ಅದು ಲೋಕಸಭೆಯಲ್ಲಿ ಬಾಕಿ ಇರ್ಬೋದು ಅಥವಾ ಲೋಕಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿರ್ಬೋದು. ಸೊ ಅಲ್ಲೇ ಇರೋದು, ಲೋಕಸಭೆಯಲ್ಲಿ ಏನಾಗಿದೆ ಆ ಬಿಲ್ ಅಂಗೀಕರಿಸಲ್ಪಟ್ಟಿದೆ, ಎ ಬಿಲ್ ಪಾಸ್ ಆಗಿದೆ ಆ್ಯಂಡ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ. ಸೊ ರಾಜ್ಯಸಭೆಯಲ್ಲಿ ಇತ್ಯರ್ಥಕ್ಕೆ ಇದೆ, ಏನು ಇತ್ಯರ್ಥಕ್ಕಿದೆ, ಬಟ್ ಲೋಕಸಭೆ ವಿಸರ್ಜನೆ ಆದರೆ ಖಂಡಿತ ಆ ಮಸೂದೆ ಕೂಡ ಅಂತ್ಯ ಆಗುತ್ತೆ. ಈ ಸ್ಟೇಟ್ಮೆಂಟು ಸರಿ. ಓಕೆ, ಇನ್ನು ಮೂರನೇ ಸ್ಟೇಟ್ಮೆಂಟ್ ನೋಡುವಾಗ ಎ ಬಿಲ್ ಇನ್ ರಿಗಾರ್ಡ್ ಟು ವಿಚ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಟಿಫೈಡ್ ಈಸ್ ಹರ್ ಇಂಟೆನ್ಷನ್ ಟು ದ ಸಮನ್ ದ ಹೌಸ್ ಟು ಎ ಜಾಯಿಂಟ್ ಸಿಟ್ಟಿಂಗ್ ಲ್ಯಾಪ್ಸಸ್ ಆನ್ ದ ರೆಸೊಲ್ಯೂಷನ್ ಆಫ್ ದ ಲೋಕಸಭಾ. ಈ ಸ್ಟೇಟ್ಮೆಂಟ್ ರಿಲೇಟೆಡಾಗಿ ನೋಡುವಾಗ ನಾವು ಸ್ವಲ್ಪ ಡೀಟೇಲಾಗಿ ನೋಡೋಣ. ಓಕೆ, ಡೀಟೇಲಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೋಡೋಣ ಇಲ್ಲಿ ನೋಡಿ. ಸೊ ಕೆಲವು ಸಂದರ್ಭಗಳಲ್ಲಿ ಉಭಯ ಸದನಗಳ ಜಂಟಿ ಅಧಿವೇಶನ ಅಂದರೆ ಒಂದು ಸದನದಲ್ಲಿ ವಿಧೇಯಕವು ಒಂದು ಸದನದ ಅಂಗೀಕೃತವಾಗಿ ಮತ್ತೊಂದು ಸದನಕ್ಕೆ ಕಳಿಸಿದ ತರುವಾಯ ಕೆಲವು ಸಂದರ್ಭಗಳಲ್ಲಿ ಉಭಯ ಸದನಗಳ ಜಂಟಿ ಉಪವೇಶಕ್ಕೆ ಸಂಬಂಧಪಟ್ಟಂಗೆ ಅನುಚ್ಛೇದ 108 ಹೇಳುತ್ತೆ. ಒಂದು ನೋಡೋದಾದರೆ ಒಂದು ವಿಧೇಯಕವು ಒಂದು ಸದನದಲ್ಲಿ ಅಂಗೀಕೃತವಾಗಿ ಅದನ್ನು ಮತ್ತೊಂದು ಸದನಕ್ಕೆ ಕಳಿಸಿದ ತರುವಾಯ ಏನಾಗುತ್ತೆ ಅಂದರೆ ಆ ವಿಧೇಯಕವನ್ನು ಮತ್ತೊಂದು ಸದನ ತಿರಸ್ಕರಿಸಿದರೆ ಅಥವಾ ವಿಧೇಯಕದಲ್ಲಿ ಮಾಡಬೇಕಾದ ತಿದ್ದುಪಡಿಗಳ ಬಗ್ಗೆ ಸದನಗಳು ಅಂತಿಮವಾಗಿ ಒಪ್ಪದಿದ್ದರೆ ಅಥವಾ ಆ ವಿಧೇಯಕವನ್ನು ಯಾವ ಸದನಕ್ಕೆ ಕಳಿಸಲಾಗಿದೆಯೋ ಆ ಸದನಕ್ಕೆ ತಲುಪಿದ ದಿನಾಂಕದಿಂದ ಆ ವಿಧೇಯಕ ಅಂಗೀಕಾರವಾದ 6 ತಿಂಗಳಿಗಿಂತಲೂ ಹೆಚ್ಚು ಕಾಲ ಗತಿಸಿದರೆ ರಾಷ್ಟ್ರಪತಿ ಆ ಟೈಮಲ್ಲಿ ಏನು ಮಾಡಬೇಕು, ರಾಷ್ಟ್ರಪತಿಯು ಲೋಕಸಭೆ ವಿಸರ್ಜನೆಯ ಕಾರಣದಿಂದ ವೆರಿ ಇಂಪಾರ್ಟೆಂಟ್ ನೋಡಿ, ಇದು ನಮ್ಮ ಮೂರನೇ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿದೆ. ಲೋಕಸಭೆ ವಿಸರ್ಜನೆಯ ಕಾರಣದಿಂದ ಆ ವಿಧೇಯಕವು ಅಂತ್ಯಗೊಂಡಿದ್ದ ಹೊರತು ಸದನಗಳ ಉಪವೇಶ ನಡೆಯುತ್ತಿದ್ದರೆ ಸಂದೇಶದ ಮೂಲಕ ಮತ್ತು ಅವುಗಳ ಉಪವೇಶನದಲ್ಲಿ ಇಲ್ಲದಿದ್ದರೆ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ಆ ವಿಧೇಯಕವನ್ನು ಚರ್ಚಿಸುವ ಮತ್ತು ಅದರ ಮೇಲೆ ಮತ ಕೊಡುವ ಉದ್ದೇಶಕ್ಕಾಗಿ ಜಂಟಿ ಉಪವೇಶದಲ್ಲಿ ಸಭೆ ಸೇರಬೇಕೆಂದು ಉಭಯ ಸದನಗಳಿಗೆ ಕರೆ ನೀಡಲು ತನ್ನ ಆಶಯವನ್ನು ಸೂಚಿಸಬಹುದು. ಅರ್ಥ ಆಯ್ತಾ? ಲೋಕಸಭೆ ವಿಸರ್ಜನೆ ಆಗಿಬಿಟ್ಟಿದೆ. ಲೋಕಸಭೆ ವಿಸರ್ಜನೆ ಆತಂದರೆ ಸೊ ಜಂಟಿ ಅಧಿವೇಶನ ಕರೆಯುವಂಥ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಮಸೂದೆ ಇತ್ಯರ್ಥ ಇತ್ತಂದರೆ ರಾಷ್ಟ್ರಪತಿಗಳು ಆ ಮಸೂದೆಗೋಸ್ಕರ ಒಂದು ಜಂಟಿ ಅಧಿವೇಶನವನ್ನು ಅಂದರೆ ವಿಧೇಯಕದ ಬಗ್ಗೆ ಅಂತ್ಯಗೊಂಡಿದೆ ವಿಸರ್ಜನೆ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಲೋಕಸಭೆ ವಿಸರ್ಜನೆಯಿಂದ ನೋಡಿ, ಎಕ್ಸಾಂಪಲ್ ನೋಡಿಲ್ಲಿ, ಲೋಕಸಭೆ ವಿಸರ್ಜನೆಯ ಕಾರಣದಿಂದ ಆ ವಿಧೇಯಕ ಅಂತ್ಯಗೊಂಡಿದ್ದರೆ ಯಾವುದೇ ಕಾರಣಕ್ಕೂ ಅವರು ಜಂಟಿ ಅಧಿವೇಶನ ಕರೆಯೋ ಒಂದು ಅವಶ್ಯಕತೆ ಇಲ್ಲ. ಸೊ ಜಲ್ದಿ ಕೊಟ್ಟಿದ್ದೆ ಜಂಟಿ ಅಧಿವೇಶನ ಕರೆಯಬೇಕಂತ ಕೊಟ್ಟಿದ್ದೇನೆ, ಆ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಎ ಬಿಲ್ ಇನ್ ರಿಗಾರ್ಡ್ ಟು ದ ವಿಚ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಟಿಫೈಡ್ ಈಸ್ ಹರ್ ಇಂಟೆನ್ಷನ್ ಟು ಸಮನ್ ದ ಹೌಸ್ ಎ ಜಾಯಿಂಟ್ ಸಿಟ್ಟಿಂಗ್ ಲ್ಯಾಪ್ಸ್ ಆನ್ ದ ರೆಸೊಲ್ಯೂಷನ್ ಆಫ್ ದ ಲೋಕಸಭಾ. ಸೊ ಅರ್ಥ ಆಯ್ತಾ? ಲೋಕಸಭೆ ವಿಸರ್ಜನೆ ಆಯಿತು, ಆ ಮಸೂದೆ ಅಂತ್ಯಗೊಂಡಿದೆ ಅಂದರೆ ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಗಳು ಜಂಟಿ ಸದಿವೇಶನ ಕರೆ ಅವಶ್ಯಕತೆ ಇಲ್ಲ. ಸೊ ಆಗ ಈ ಸ್ಟೇಟ್ಮೆಂಟು ರಾಂಗ್. ಸೊ ಕೊಟ್ಟಿರೋದ್ರಲ್ಲಿ ಆನ್ಸರ್ ಏನು, ಬಿ 1 and 2 ಕರೆಕ್ಟ್. ಓಕೆ, ಇದಕ್ಕೆ ಆನ್ಸರ್ ಬಿ. ಓಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ನು 55 ಸಹ ಪೊಲಿಟಿ ಕ್ವೆಶನ್ನೇ. ಈ ಕ್ವೆಶನ್ ನೋಡುವಾಗ ಏನಿದೆ 55 ಕ್ವೆಶನ್ ಅನ್ನೋದನ್ನು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಇದು ತುಂಬ ಲಾಂಗ್ ಆಗುತ್ತೆ. ಸೊ 2 ಕ್ವೆಶನ್ಗೆ ಆಲ್ರೆಡಿ 15 ನಿಮಿಷ ಕ್ಲಾಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ, ಯಾಕಂದರೆ ತುಂಬ ಡೀಟೇಲಾಗಿ ಕೊಡುವಾಗ ನಿಮಗೆ ತುಂಬ ಡೀಟೇಲಾಗಿ ಕೊಡೋ ಬೋರ್ ಆಗಬಾರ್ದು ಅಂತ ನಾನು ಶಾರ್ಟ್ ವೀಡಿಯೋಸ್ಗಳು ಮಾಡ್ತೀನಿ. ಇದನ್ನು ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. 55 ಸಹ ಒಂದು ಪೊಲಿಟಿ ರಿಲೇಟೆಡ್ ಕ್ವೆಶನ್ನೇ. ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಆಲ್ ಆಫ್ ಯು, ಥ್ಯಾಂಕ್ ಯು.